वेलकम बैक टू अवर चैनल इवत्तिन एपिसोड गे नावु इंडियन एम्ब्रॉयडरी अल्ली बरो कच वर्क ना तगोंडिदीवि कच वर्क बग्गे हेळोदाद्रे इदोंदु फेमस फॉर्म आफ् एम्ब्रॉयडरी ಇದು ಸ್ಟಾರ್ಟ್ ಆಗಿದ್ದು ಗುಜರಾತಲ್ಲಿ 16-17 ಸೆಂಚುರಿಯಿಂದನೂ ಇದು ಇದೆ ಈ ಎಂಬ್ರಾಯ್ಡ್ರಿ ಬಗ್ಗೆ ಹೇಳೋದಾದರೆ ಇದು ನೋಡೋಕ್ಕೆ ತುಂಬಾ ವೈಬ್ರೆಂಟ್ ಆಗಿರುತ್ತೆ ಕಲರ್ಸು ಹಾಗೆ ಈ ಎಂಬ್ರಾಯ್ಡ್ರಿಗೆ ತುಂಬಾ ಎಲಿಮೆಂಟ್ಸ್ ಕೂಡ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮಿರರ್ ವರ್ಕ್ ಯೂಸ್ ಮಾಡ್ತಾರೆ ಈ ಒಂದು ಫಾರ್ಮ್ ಆಫ್ ಎಂಬ್ರಾಯ್ಡ್ರಿಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ವೆಸ್ಟರ್ನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಈ ಎಂಬ್ರಾಯ್ಡ್ರಿಗೆ ಯಾವ್ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂದರೆ ಕಾಟನ್ ಮೆಟೀರಿಯಲ್ ಸಿಲ್ಕ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ ಇವೆಲ್ಲ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಮೋಟಿಫ್ ಅನ್ನೋದನ್ನ ಫಾಲೋ ಮಾಡೇ ಮಾಡ್ತಾರೆ ಲೈಕ್ ಫ್ಲೋರಲ್ ಮೋಟಿಫ್ ಅನಿಮಲ್ ಬರ್ಡ್ಸ್ ಲೈಕ್ ಪಿಕಾಕ್ ಕ್ಯಾಮಲ್ ಎಲಿಫೆಂಟ್ ಈ ಥರ ಮೋಟಿಫ್ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾರೆ ಹಾಗೆ ಕಲರ್ಸ್ ಬಗ್ಗೆ ಹೇಳೋದಾದರೆ ಕಲರ್ಸ್ ಲೈಕ್ ಬ್ಲ್ಯಾಕ್ ಬ್ಲೂ ಗ್ರೀನ್ ಡೀಪ್ ರೆಡ್ ಈ ಥರ ಸುಮಾರು ವೈಬ್ರೆಂಟ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾರೆ ಕಚ್ ವರ್ಕಲ್ಲಿ 7 ಟೈಪ್ಸ್ ಆಫ್ ಎಂಬ್ರಾಯ್ಡ್ರಿ ಸ್ಟೈಲ್ಸ್ ಬರುತ್ತೆ ಕಾರಕ್ ಪಾಕೋ ರಬಾರಿ ಜಾಟ್ ಸೂಫ್ ಮುತಾವ ಈ ಸ್ಟಿಚಸ್ ಎಲ್ಲ ಕೇಳೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಒಂದೊಂದು ಸ್ಟಿಚ್ಚಲ್ಲೂ ತುಂಬಾ ವೆರೈಟೀಸ್ ಆಫ್ ಡಿಫ್ರೆಂಟ್ ಫಾರ್ಮ್ನ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಇವತ್ತು ಕಾರಕ್ಕನ್ನ ಎಂಬ್ರಾಯ್ಡ್ರಿನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಕಂಪ್ಲೀಟ್ ಎಂಬ್ರಾಯ್ಡ್ರಿನ ನಾವು ರಿಕೋಮ ಮಿಷಿನ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಟ್ರೆಡಿಷನಲ್ ಎಂಬ್ರಾಯ್ಡ್ರಿಗೆ ಬಂದರೆ ಟ್ರೆಡಿಷನಲ್ ವೇ ಆಫ್ ಕಾಟನ್ ಫ್ಯಾಬ್ರಿಕ್ ಆಗಿರ್ಬೋದು ಸಿಲ್ಕ್ ಫ್ಯಾಬ್ರಿಕ್ ಆಗಿರ್ಬೋದು ಯೂಸ್ ಮಾಡ್ತಾರೆ ಅದೇ ರೀತಿ ನಾವು ಅದಕ್ಕೊಂದು ಕಂಟೆಂಪ್ರರಿ ಟಚ್ ಇರಲಿ ಅಂತ ನಾವು ಟ್ರೆಡಿಷನಲ್ ಮೋಟಿಫ್ನ ಯೂಸ್ ಮಾಡಿಕೊಂಡು ಆರ್ಗೆನ್ಸಾ ಮೆಟೀರಿಯಲ್ ಮೇಲೆ ಎಂಬ್ರಾಯ್ಡ್ರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾವು ನಿಮಗೆ ಮೆಷಿನ್ ಎಂಬ್ರಾಯ್ಡ್ರಿ ರಿಲೇಟೆಡ್ ಟ್ಯುಟೋರಿಯಲ್ಸ್ ಮತ್ತು ಬಿಸ್ನೆಸ್ ಟಿಪ್ಸ್ ವೀಡಿಯೋಸ್ನ ಪ್ರೆಸೆಂಟ್ ಮಾಡ್ತೀವಿ ಸೊ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ಸ್ಟೆಪ್ಪಲ್ಲಿ ಮೋಟಿಫ್ನ ಸ್ಕೆಚ್ ಮಾಡ್ಕೋತಿದ್ದೀವಿ ಈ ಮೋಟಿಫ್ನ ನಾವು ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೋತಿದ್ದೀವಿ ಸ್ಲೀವ್ಸ್ ಫ್ರಂಟ್ ಬ್ಯಾಕ್ಗೆ ಮೋಟಿಫ್ನ ಪ್ಲೇಸ್ಮೆಂಟ್ ಮಾಡ್ಕೋತಿದ್ದೀವಿ ಈ ಸ್ಟೆಪ್ಪಲ್ಲಿ ಸ್ಟ್ಯಾಂಡರ್ಡ್ ಸೈಜಲ್ಲಿ ಬರೋ 10 ನಂಬರ್ ಸೈಜ್ನ ತೊಗೊಂಡು ಅದರ ಅಕಾರ್ಡಿಂಗ್ಲಿ ಡಿಸೈನ್ನ ಡಿಜಿಟೈಸ್ ಮಾಡ್ಕೋತಿದ್ದೀವಿ ಈ ಎಂಬ್ರಾಯ್ಡ್ರಿಗೆ ನಾವು 1 meter ಮಸ್ಟರ್ಡ್ ಕಲರ್ ಆರ್ಗ್ಯಾನ್ಸಾ ಮೆಟೀರಿಯಲ್ನ ತೊಗೊಂಡಿದ್ದೀವಿ ಹಾಗೆ ರಾಯಲ್ ಶೇಡಲ್ಲಿ ಬರೋ ಶೇಡ್ 1410 ಥ್ರೆಡ್ನ ಯೂಸ್ ಮಾಡ್ತಿದ್ದೀವಿ ಈ ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ನಾವು 9 number ನೀಡಲ್ನ ಯೂಸ್ ಮಾಡ್ತಿದ್ದೀವಿ ವಿತ್ 2 layer ಕ್ಯಾನ್ವಸ್ ಈ ಎಂಬ್ರಾಯ್ಡ್ರಿಗೆ ನಾವು ರಿಕೋಮಾ SWD ಸೀರೀಸಲ್ಲಿ ಬರೋ 20" x 32" ಫ್ರೇಮ್ನ ಯೂಸ್ ಮಾಡ್ತಿದ್ದೀವಿ ಇಲ್ಲಿ ಡಿಸೈನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟು ವೈಟ್ ಕಲರ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಆದಮೇಲೆ ರಾಮಾ ಗ್ರೀನ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಆಗುತ್ತೆ ಇದೇ ಥರ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ಗೆ ಎಂಬ್ರಾಯ್ಡ್ರಿ ಆಗುತ್ತೆ ಈ ಎಂಬ್ರಾಯ್ಡ್ರಿ ಕಂಪ್ಲೀಟ್ ಆದಮೇಲೆ ಕ್ಯಾನ್ವಸ್ನ ನೀಟಾಗಿ ರಿಮೂವ್ ಮಾಡಬೇಕಾಗುತ್ತೆ ಬೇಕಾಗಿರೋ ರೀತಿಯಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀವಿ ನೋಡಿದ್ರಲ್ಲ ನಾವು ಒಂದು ಕಚ್ ವರ್ಕಲ್ಲಿ ಬರೋ ಒಂದು ಬೆಸ್ಟ್ ಫಾರ್ಮ್ ಆಫ್ ಎಂಬ್ರಾಯ್ಡ್ರಿನ ತಗೊಂಡು ಎಂಬ್ರಾಯ್ಡ್ರಿ ಹೇಗೆ ಮಾಡಿದ್ವಿ ಅಂತ ನೀವು ಕೂಡ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಮಗೂ ರಿವ್ಯೂ ಕೊಡಿ ಈ ವಿಡಿಯೋನ ಇಲ್ಲಿ ತನಕ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಐ ಆಮ್ ಚಿತ್ರ ಸೈನಿಂಗ್ ಆಫ್ ಫ್ರಮ್ ಕೃಷ್ಣಾ ಸೇವಿಂಗ್ ಸೊಲ್ಯೂಷನ್ ಅ ಟೋಟಲ್ ಸೊಲ್ಯೂಷನ್ ಫಾರ್ ಸೇವಿಂಗ್